ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮಾರ್ಚ್ 4, 2022 ಈ ದಿನ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ತೆಲಂಗಾಣದ ಸಿಕಂದ್ರಾಬಾದ್ ಬಳಿ ರೈಲು ಅಪಘಾತ ತಪ್ಪಿಸೋ ಸಲುವಾಗಿ ಜಾರಿಗೆ ತಂದಿದ್ದಂಥ ಕವಚ್ ತಂತ್ರಜ್ಞಾನವನ್ನು ಪರೀಕ್ಷೆ ಮಾಡಿದರು. ಸಚಿವರು ಕುಳಿತುಕೊಂಡಿದ್ದಂಥ ರೈಲಿನ ಇಂಜಿನ್ ಸಾಗುವ ಹಳಿಯಲ್ಲಿ ಬೇರೊಂದು ರೈಲಿನ ಇಂಜಿನನ್ನು ಉದ್ದೇಶಪೂರ್ವಕವಾಗಿ ತಂದು ನಿಲ್ಲಿಸಲಾಗಿತ್ತು. ಸಚಿವರಿದ್ದ ರೈಲಿನ ಇಂಜಿನ್ ತಾನು ಸಾಗ್ತಾ ಇದ್ದಂಥ ಮಾರ್ಗದಲ್ಲಿ ಬೇರೊಂದು ಇಂಜಿನನ್ನು ಗುರುತಿಸಿದ ಕೂಡಲೇ ಸ್ವಯಂಚಾಲಿತವಾಗಿ ಸುಮಾರು 1/2 ಕಿಲೋಮೀಟರ್ ಮುಂಚಿತವಾಗಿಯೇ ನಿಂತುಬಿಡ್ತು. ಪರೀಕ್ಷೆ ಯಶಸ್ವಿಯಾದ ನಂತರ ರೈಲ್ವೆ ಸಚಿವರು ಇನ್ನು ಮುಂದೆ ದೇಶದಲ್ಲಿ ರೈಲು ಅಪಘಾತ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ರು. ಆದರೆ ವಾಸ್ತವ ಮಾತ್ರ ಬೇರೆಯೇ ಇದೆ. ಕವಚ್ ಪರೀಕ್ಷೆ ಮುಗಿದ ನಂತರನೂ ಈ ದೇಶದಲ್ಲಿ ಅತ್ಯಂತ ಭೀಕರ ರೈಲು ಅಪಘಾತಗಳು ಸಂಭವಿಸಿದೆ. ಅಕ್ಟೋಬರ್ 29, 2023 ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ನಡೆದ ರೈಲು ಅಪಘಾತದಲ್ಲಿ 14 ಜನರು ಸಾವನ್ನಪ್ಪಿದ್ರು. ಜೂನ್ 2, 2023 ಒಡಿಶಾದ ಬಾಲಾಸೋರ್ನಲ್ಲಿ ನಡೆದ ದುರಂತವನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ದೇಶದ ಇತಿಹಾಸದಲ್ಲೇ ಅತಿದೊಡ್ಡ ರೈಲು ಅಪಘಾತ ಅಂತ ಕರೆಯುವಂಥ ಈ ದುರ್ಘಟನೆಯಲ್ಲಿ ಸುಮಾರು 300 ಜನ ಪ್ರಾಣ ಕಳ್ಕೊಂಡಿದ್ರೆ 1,200 ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಇನ್ನು ಜೂನ್ 17, 2024 ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ನಡೆದಂಥ ರೈಲ್ವೆ ಅಪಘಾತದಲ್ಲಿ 10 ಜನ ಮೃತಪಟ್ಟಿದ್ದು 100+ ಜನ ಗಾಯಗೊಂಡಿದ್ದಾರೆ. ಇವುಗಳನ್ನು ನೋಡಿದ ಮೇಲೆ ನಮ್ಮಲ್ಲಿ ಬರುವಂಥ ಮೊದಲನೇ ಪ್ರಶ್ನೆ ಅಂತಂದರೆ, ಇಷ್ಟೆಲ್ಲ ಅವಘಡಗಳು ನಡೀತಾ ಇದ್ರು, ರೈಲ್ವೆ ಸಚಿವರು ಹೇಳಿದ್ದ ಕವಚ್ ಏನು ಮಾಡ್ತಾ ಇದೆ? ರೈಲ್ವೆ ಇಲಾಖೆ ಅಧಿಕಾರಿಗಳು ನೀಡಿದಂಥ ಮಾಹಿತಿ ಪ್ರಕಾರ ಅಪಘಾತ ನಡೆದ ಈ ಸ್ಥಳಗಳಲ್ಲಿ ಕವಚ್ ತಂತ್ರಜ್ಞಾನವನ್ನು ಅಳವಡಿಸಿಯೇ ಇರಲಿಲ್ಲ. ಅವಘಡಗಳನ್ನು ತಡೆಯುವಂಥ ಸಲುವಾಗಿನೇ ನಿರ್ಮಿಸಲಾಗಿರುವಂಥ ಮೇಡ್ ಇನ್ ಇಂಡಿಯಾ ವ್ಯವಸ್ಥೆಯಾದ ಕವಚ್ ತಂತ್ರಜ್ಞಾನ ಇಲ್ಲದೇ ಇದ್ದಿದ್ದು ಈಗ ಚರ್ಚೆಗೆ ಬಂದಿರೋದು. ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿಕೊಂಡು ಪ್ರಚಾರ ಗಿಟ್ಟಿಸ್ಕೊಂಡಿದ್ರು. ಈಗ ಅದೇ ಕವಚ್ ತಂತ್ರಜ್ಞಾನ ಊಟಕ್ಕಿಲ್ಲದ ಉಪ್ಪಿನಕಾಯಿ ಅಂತಾಗೋಗಿದೆ. ರೈಲ್ವೆ ಸಚಿವರೇ ನೀಡಿರುವ ಮಾಹಿತಿಯಂತೆ ಇಲ್ಲಿಯವರೆಗೂ ಕೇವಲ 1,500 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಈ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಜನರ ಉಪಯೋಗಕ್ಕೆ ಬಾರದ ಕೆಲಸಗಳಿಗೆ 1,000+ಕೋಟಿ ರೂಪಾಯಿ ವೆಚ್ಚ ಮಾಡ್ತಿರುವಂಥ ಈ ಸರ್ಕಾರ ಜನರ ಪ್ರಾಣ ಉಳಿಸೋ ಈ ಯೋಜನೆ ಜಾರಿಗೆ ನಿರ್ಲಕ್ಷ್ಯ ಮಾಡ್ತಾ ಇರೋದಾದ್ರೂ ಯಾಕೆ? ರೈಲ್ವೆ ಇಲಾಖೆಯ RDSO ಸಂಸ್ಥೆ ಸುಮಾರು 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕವಚ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿತ್ತು. ರೈಲುಗಳ ಮಧ್ಯೆ ಮುಖಾಮುಖಿಯಾಗುವಂಥ ಡಿಕ್ಕಿಯನ್ನು ಕವಚ್ ತಪ್ಪಿಸತ್ತೆ, ರೈಲು ರೆಡ್ ಸಿಗ್ನಲ್ ದಾಟದಂತೆ ತಡೆಯತ್ತೆ. ಎದುರುಗಡೆಯಿಂದ ಮತ್ತೊಂದು ರೈಲು ಬರ್ತಾ ಇದ್ರೆ, ಬೇರೆ ರೈಲು ಅದೇ ಹಳಿಯ ಮೇಲೆ ನಿಂತಿದ್ರೆ, ಅಥವಾ ರೈಲು ಹಳಿ ಮೇಲೆ ಮರದ ದಿಮ್ಮಿನೋ ಅನ್ಯ ವಾಹನಗಳೋ ನಿಂತಿದ್ರೆ, ಅದನ್ನ ಕವಚ್ನ ಸೆನ್ಸಾರ್ಗಳು ದೂರದಿಂದನೇ ಗ್ರಹಿಸಿ ತನ್ನಲ್ಲಿನ ಆಂತರಿಕ ನಿರ್ವಹಣಾ ವ್ಯವಸ್ಥೆಗೆ ಆ ಸಿಗ್ನಲ್ ಅನ್ನ ರವಾನಿಸುತ್ತೆ. ಈ ಸಿಗ್ನಲ್ಗಳ ಸಹಾಯದಿಂದ ಆಂತರಿಕ ನಿರ್ವಹಣಾ ವ್ಯವಸ್ಥೆಯು ಆಟೋಮ್ಯಾಟಿಕ್ ಆಗಿ ರೈಲುಗಳ ಬ್ರೇಕ್ಗಳನ್ನು ಹಾಕಲಾಗುತ್ತೆ. ಇದೆಲ್ಲವೂ ಕ್ಷಣಾರ್ಧದಲ್ಲಿ ನಡೆಯುವಂಥ ದೂರದಲ್ಲಿ ಹಳಿಯ ಮೇಲೆ ಅಡ್ಡಲಾಗಿರುವಂಥ ವಾಹನಗಳು ವಸ್ತುಗಳಿಂದ ಸುಮಾರು 380 ಮೀಟರ್ಗಳಷ್ಟು ದೂರದಲ್ಲೇ ರೈಲು ಆಟೋಮ್ಯಾಟಿಕ್ ಆಗಿ ನಿಂತು ಬಿಡುತ್ತೆ. ಇದೆಲ್ಲವೂ ಕ್ಷಣಾರ್ಧದಲ್ಲೇ ನಡೆಯೋದ್ರಿಂದ ದೂರದಲ್ಲಿ ಹಳಿಯ ಮೇಲೆ ಅಡ್ಡಲಾಗಿರುವಂಥ ವಾಹನಗಳು ವಸ್ತುಗಳಿಂದ ಸುಮಾರು 380 ಮೀಟರ್ಗಳಷ್ಟು ದೂರದಲ್ಲೇ ರೈಲು ಆಟೋಮ್ಯಾಟಿಕ್ ಆಗಿ ನಿಂತು ಬಿಡುತ್ತೆ. ರೈಲ್ವೆ ಕ್ರಾಸಿಂಗ್ ಗೇಟ್ ಸಮೀಪಿಸ್ತಾ ಇದ್ದಂತೆ ಜೋರಾಗಿ ವಿಷುವಲ್ ಶಬ್ದ ಹೊಮ್ಮಿಸಿ ಎಚ್ಚರಿಕೆಯ ಸಂದೇಶವನ್ನು ರವಾನಿಸುತ್ತೆ. ಲೋಕೋ ಪೈಲಟ್ಗೆ ಓವರ್ ಸ್ಪೀಡಿಂಗ್ ತಪ್ಪಿಸೋಕೆ ನೆರವಾಗತ್ತೆ. ಅತ್ಯಂತ ದಟ್ಟವಾದ ಮಂಜಿನ ವಾತಾವರಣದಲ್ಲೂ ಸಹ ರೈಲು ಸುರಕ್ಷತೆಯಿಂದ ಚಲಿಸೋಕೆ ಈ ಕವಚ್ ತಂತ್ರಜ್ಞಾನ ಹೆಲ್ಪ್ ಮಾಡುತ್ತೆ ಅಂತ ರೈಲ್ವೆ ಇಲಾಖೆ ಹೇಳ್ಕೊಂಡಿತ್ತು. ದೇಶದಲ್ಲಿ 35,736 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಕವಚ್ ವ್ಯವಸ್ಥೆ ಅಳವಡಿಕೆಗೆ ಮಂಜೂರಾತಿ ನೀಡಲಾಗಿದೆ ಅಂತ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಆದರೆ ಯೋಜನೆ ಪೂರ್ಣಗೊಳಿಸೋಕೆ ತಡ ಮಾಡ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಿಂದ ಕೇಳ್ಬರ್ತಾನೇ ಇದೆ. ಇಷ್ಟೆಲ್ಲ ಅವಘಡಗಳು ನಡೀತಾ ಇದ್ರೂ ರೈಲ್ವೆ ಸಚಿವರು ಮಾತ್ರ ನೈತಿಕ ಹೊಣೆ ಹೊರತಾನೇ ಇಲ್ಲ. ಅಪಘಾತದ ನಡುವೆಯೂ ಅವರ PR ಸ್ಟಂಟ್ಗಳು ನಿಂತಿಲ್ಲ. ಕಳೆದ 1 ದಶಕದಿಂದ ರೈಲುಗಳ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಬಡಜನರ ಪ್ಯಾಸೆಂಜರ್ ರೈಲುಗಳಿಗೆ ಕತ್ರಿ ಹಾಕಿ ಶ್ರೀಮಂತರ ವಂದೇ ಭಾರತಕ್ಕೆ ಮಣೆ ಹಾಕಲಾಗಿದೆ. ಇದರ ಪರಿಣಾಮ ರೈಲುಗಳಲ್ಲಿ ಭಾರಿ ಜನದಟ್ಟಣೆ, ಅವ್ಯವಸ್ಥೆ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಜನಸಾಮಾನ್ಯರ ಆಕ್ರೋಶದ ಕಟ್ಟೆ ಒಡೆಯೋ ಮೊದಲೇ ಕೇಂದ್ರ ಸರ್ಕಾರ ರೈಲು ವ್ಯವಸ್ಥೆ ಸುಧಾರಣೆಗೆ ಕ್ರಮ ಕೈಗೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.